ಭಾರತದ ಪುರಾಣ ಸಂಸ್ಕೃತಿಯನ್ನು ಸಾರುವ ಹಲವು ಪುರಾಣ ಪುಣ್ಯ ದೇವಾಲಯಗಳು ಇಂದು ವಿವಿಧ ರಾಷ್ಟ್ರಗಳಲ್ಲಿ ಹಂಚಿ ಹೋಗಿದೆ. ಇಂಡೋನೇಷ್ಯಾ, ಕಾಂಬೋಡಿಯಾ, ನೇಪಾಳ ಹೀಗೆ ಹಲವು ದೇಶಗಳಲ್ಲಿ ಮಹಾಭಾರತ ರಾಮಾಯಣದಂತ ಪುಣ್ಯ ಕಥೆಗಳನ್ನು ಸಾರುವ ದೇವಾಲಯಗಳಿವೆ. ಇದಕ್ಕೆ ನೆರೆಯ ರಾಷ್ಟ್ರ ಪಾಕಿಸ್ತಾನವು ಹೊರತಾಗಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಪಾಕಿಸ್ತಾನ ಅಖಂಡ ಭಾರತದ ಒಂದು ಅಂಗವಾಗಿತ್ತು. ಅಖಂಡ ಭಾರತದ ಪ್ರತಿಯೊಂದು ಮೂಲೆಯಲ್ಲಿದ್ದ ನಮ್ಮ ಪೂರ್ವಜರು ತಾವಿದ್ದ ಸ್ಥಳದಲ್ಲಿಯೇ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಭಾರತ ವಿಭಜನೆಯ ನಂತರ ನೂರಾರು ದೇವಾಲಯಗಳು ಪಾಕಿಸ್ತಾನದೊಂದಿಗೆ ಹಂಚಿಹೋದವು. ಕೆಲವೊಂದಿಷ್ಟು ದೇವಾಲಯಗಳು ಅಲ್ಲಿನ ಸರ್ಕಾರದ ನಿರ್ಲಕ್ಷ್ಯತನದಿಂದ ಶಿಥಿಲಾವಸ್ಥೆ ತಲುಪಿ ಕಾಲನಗರ್ಭದಲ್ಲಿ ಹೂತು ಹೋಗಿದೆ. ಅವುಗಳಲ್ಲಿ ಇಂದು ಬೆಳಳೆಣಿಕೆಯಷ್ಟು ದೇವಾಲಯಗಳನ್ನು ನಾವು ಕಾಣಬಹುದು. ಹೀಗೆ ಅಳಿದುಳಿದ ದೇವಾಲಯಗಳಲ್ಲಿ ಕಟಸರಾಜ್ ಮಂದಿರ ಕೂಡ ಒಂದು. ಕಟಸರಾಜ ದೇವಾಲಯವು ಪಾಕಿಸ್ತಾನದ ಚಕ್ವಾಲ ಜಿಲ್ಲೆಯ ಪಂಜಾಬ್ ಪ್ರಾಂತದ ಕಲ್ಲಾರ್ಕಹರ್ ಎಂಬ ತಾಲೂಕಿನಲ್ಲಿದೆ. ಇಲ್ಲಿ ಶಿವ, ಶ್ರೀರಾಮ ಹಾಗೂ ಆಂಜನೇಯ ಸೇರಿದಂತೆ ಒಟ್ಟು ಏಳು ಪ್ರಾಚೀನ ಆಲಯಗಳಿವೆ. ಸರಿಸುಮಾರು 2300 ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಬೃಹತ್ ದೇಗುಲ ಸಮುಚ್ಚಯ ಭಾರತದ ಸಂಸ್ಕೃತಿ ಜೊತೆಗೆ ಬೆಸೆದುಕೊಂಡಿದೆ. ಸ್ಥಳ ಪುರಾಣಗಳ ಪ್ರಕಾರ ಇಲ್ಲಿನ ಮಂದಿರಗಳ ನಿರ್ಮಾಣಕ್ಕೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಅಸ್ಥಿಭಾರ ಹಾಕಿದ್ದನೆಂದು ಹೇಳಲಾಗುತ್ತಿದೆ. ಇನ್ನು ಮಹಾಭಾರತಕ್ಕೂ ಈ ಪ್ರಾಚೀನ ಮಂದಿರಕ್ಕೂ ಅವಿನಾಭಾವ ಸಂಬಂಧವಿದೆ. 14 ವರ್ಷಗಳ ಕಾಲ ವನವಾಸ ಮಾಡಿದ ಪಾಂಡವರು ಇದೇ ಜಾಗದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ತಂಗಿದ್ದರು ಎನ್ನಲಾಗುತ್ತಿದೆ. ದ್ರೌಪದಿ ಸಮೇತ ಪಂಚಪಾಂಡವರು ಇಲ್ಲಿಗೆ ಭೇಟಿ ನೀಡಿದ್ದರು. ಅದರ ಕುರುಹಾಗಿ ಈ ದೇವಾಲಯದಲ್ಲಿ ಇಂದಿಗೂ ದ್ರೌಪದಿ ಮತ್ತು ಪಾಂಡವರ ಶಿಲ್ಪಗಳನ್ನು ಕಾಣಬಹುದಾಗಿದೆ. ಈ ದೇವಾಲಯದಲ್ಲಿ ಕಟಾಸ್ ಎಂಬ ಸರೋವರ ಇದೆ. ಈ ಸರೋವರಕ್ಕೆ ಕಟಾಸ್ ಎಂಬ ಹೆಸರು ಬರಲು ಕೂಡ ಒಂದು ಪುರಾಣ ಕಥೆ ಇದೆ. ಹಿಂದೆ ದಕ್ಷಯಜ್ಞ ಕಾಲದಲ್ಲಿ ಸ್ವತಃ ತಂದೆಯಿಂದ ಅಪಮಾನಿತಳಾದ ಸತೀದೇವಿ ಅದೇ ಅಗ್ನಿಕುಂಡಕ್ಕೆ ಜಿಗಿದು ಪ್ರಾಣ ಬಿಡುತ್ತಾಳೆ. ಇದರಿಂದ ಕ್ರೋಧಗೊಂಡ ಪರಶಿವ ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡುತ್ತಾನೆ. ದಕ್ಷ ಸಂಹಾರದ ನಂತರ ಸತೀದೇವಿಯ ಅಗಲಿಕೆಯನ್ನು ಸಹಿಸಲಾಗದ ಶಿವ ತನ್ನ ದುಃಖವನ್ನು ಮರೆಯಲು ಸತಿಯ ಶರೀರವನ್ನು ಹೊತ್ತು ತಾಂಡವನೃತ್ಯ ಮಾಡುತ್ತಾನೆ. ಈ ಸಮಯದಲ್ಲಿ ದುಃಖಿತನಾದ ಶಿವನ ಕಣ್ಣುಗಳಿಂದ ಎರಡು ಕಣ್ಣ ಹನಿಗಳು ಭೂಮಿಗೆ ಬಿದ್ದವಂತೆ. ಹೀಗೆ ಬಿದ್ದ ಒಂದು ಕಣ್ಣೀರ ಹನಿ ಇಲ್ಲಿನ ಕಟಸರಾಜಾಲಯದ ಅಮೃತ ಕುಂಡುವಿನಲ್ಲಿ ಬಿತ್ತೆಂದು, ಇನ್ನೊಂದು ಹನಿ ರಾಜಸ್ಥಾನದ ಅಜ್ಮೀರ್ನ ಪುಷ್ಯರ್ ತೀರ್ಥದಲ್ಲಿ ಬಿತ್ತೆಂದು ಹೇಳಲಾಗುತ್ತಿದೆ. ಹೀಗೆ ಕಟಾಸ್ ಸರೋವರ ಸೃಷ್ಟಿಯಾಯಿತೆಂದು ಪುರಾಣ ಪುಣ್ಯಕಥೆಗಳ ಇತಿಹಾಸ ತಿಳಿಸುತ್ತದೆ. ಇದೇ ನಂಬಿಕೆಯಿಂದಲೇ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಈಗಲೂ ಕಟಸರಾಜ ತೀರ್ಥದಲ್ಲಿ ಪುಣ್ಯಸ್ನಾನ ಮಾಡುತ್ತಾರೆ. ಸಂಸ್ಕೃತದಲ್ಲಿ ಕಟಾಕ್ಷ ಎಂದರೆ ಕಣ್ಣೀರು, ಅಂದರೆ ಶಿವನ ಕಣ್ಣೀರಿಂದ ಸೃಷ್ಟಿಯಾದ ಕೊಳ ಎಂಬ ಅರ್ಥವನ್ನು ಸಹ ತಿಳಿಸುತ್ತದೆ. ಪಾಕಿಸ್ತಾನಿಯರು ಸಹ ಈ ಸರೋವರವನ್ನು ಚಶ್ಮ ಇ ಆಲಂ ಎಂದು ಕರೆಯುತ್ತಾರೆ. ಈ ಸರೋವರದಲ್ಲಿ ಮಿಂದೆದ್ದರೆ ನಮ್ಮೆಲ್ಲ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಸಹ ಸ್ಥಳೀಯ ಹಿಂದೂ ವಲಯದಲ್ಲಿದೆ. ಹಾಗಾಗಿ ಪ್ರತಿ ವರ್ಷ ಶಿವರಾತ್ರಿಯಂದು ಕಟಸರಾಜ ದೇಗುಲಕ್ಕೆ ಸಾವಿರಾರು ಹಿಂದೂಗಳು ಭೇಟಿ ನೀಡಿ ಇಲ್ಲಿನ ಸರೋವರದಲ್ಲಿ ಪುಣ್ಯಸ್ನಾನ ಮಾಡುತ್ತಾರೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನೆಂದರೆ, ಇಂದು ಕಟಸರಾಜ ದೇವಾಲಯ ಉಳಿವಿಕೆಗೆ ನಮ್ಮ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿಯವರ ಕಳಕಳಿಯ ಕೊಡುಗೆ ಅಮೂಲ್ಯವಾಗಿದೆ. ಅತಿ ಪುರಾತನವಾದ ಈ ಹಿಂದೂ ದೇವಾಲಯ ಪಾಕಿಸ್ತಾನ ಸರ್ಕಾರದ ನಿರ್ಲಕ್ಷ್ಯತನದಿಂದ ಕಾಲಗರ್ಭದಲ್ಲಿ ಹೂತು ಹೋಗಿತ್ತು. 2005 ಭಾರತದ ಅಂದಿನ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿಯವರು ಪಾಕಿಸ್ತಾನಕ್ಕೆ ಭೇಟಿ ನೀಡಿದಾಗ ಕಟಸರಾಜ ಮಂದಿರಕ್ಕೂ ಭೇಟಿ ನೀಡಿದ್ದರು. ದುರಂತ ಎಂದರೆ ವಿಶ್ವ ಪರಂಪರೆಯಲ್ಲಿ ಸ್ಥಾನ ಪಡೆಯಬೇಕಿದ್ದ ಈ ದೇವಾಲಯ ಪಾಳುಬಿದ್ದು ದುರವಸ್ಥೆಯನ್ನು ನೋಡಿ ತೀವ್ರ ಬೇಸರ ವ್ಯಕ್ತಪಡಿಸಿದ್ದರು ಮತ್ತು ಈ ಮಂದಿರವನ್ನು ಸಂರಕ್ಷಿಸುವಂತೆ ಪಾಕ್ ಸರ್ಕಾರವನ್ನು ಒತ್ತಾಯಿಸಿದರು. ಅಡ್ವಾಣಿಯವರ ಒತ್ತಾಯಕ್ಕೆ ಮಣಿದ ಅಂದಿನ ಮುಷರಫ್ ಸರ್ಕಾರ 2006 ಕಟಸರಾಜ ಮಂದಿರಗಳ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿತು. 2006 ಹೊತ್ತಿಗೆ ಪಾಕಿಸ್ತಾನ ಮೊದಲ ಬಾರಿಗೆ ಹಿಂದೂಗಳಿಗೆ ಈ ಮಂದಿರ ಭೇಟಿಗೆ ಅವಕಾಶ ನೀಡಿತು. ದುರಂತವೇನೆಂದರೆ ಜೀರ್ಣೋದ್ಧಾರ ನಡೆಸಿ ಭಕ್ತರಿಗೆ ದರ್ಶನಾವಕಾಶ ಕಲ್ಪಿಸಿದ ಎರಡೇ ವರ್ಷದಲ್ಲಿ 2008 ಭಯೋತ್ಪಾದಕರು ಮುಂಬೈ ಮೇಲೆ ದಾಳಿ ಮಾಡಿದ ಪರಿಣಾಮ ಮತ್ತೊಮ್ಮೆ ಈ ಮಂದಿರ ಮುಚ್ಚಲ್ಪಟ್ಟಿತು. ಮತ್ತೆ 2 ವರ್ಷಗಳ ನಂತರ ದೇವಾಲಯ ಮತ್ತೊಮ್ಮೆ ತೆರೆದು ಭಕ್ತರಿಗೆ ಅವಕಾಶ ಕಲ್ಪಿಸಿತು. 2017 ಹೊತ್ತಿಗೆ ಈ ದೇಗುಲದ ಜೀರ್ಣೋದ್ಧಾರ ಕೈಗೊಂಡ ಪಾಕ್ ಸರ್ಕಾರ ಈ ಐತಿಹಾಸಿಕ ಮಂದಿರ ರಕ್ಷಿಸೋಕೆ ಮುಂದಾಗಿದೆ. ಇಂದು ನೂರಾರು ಹಿಂದೂ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಗೆಳೆಯರೇ, ಇದು ಪಾಕಿಸ್ತಾನದಲ್ಲಿರುವ ಕಟಸರಾಜ್ ಹಿಂದೂ ದೇವಾಲಯದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ, ನಮಸ್ಕಾರ.
We'll be right back.